ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರೇಜಿ ಸ್ಟಾರ್ ಹೆಸರಲ್ಲಿ ವ್ಯಕ್ತಿಯೊಬ್ಬ ಕಿತಾಪತಿ ನಡೆಸಿದ ಕಥೆ ಇದು. ಹನುಮಂತನಗರದ ಶಿವಕುಮಾರ್ ಅಂತ ತಾನು ಹೇಳ್ಕೋತಾನೆ. ಆತ ಬಂದಿದ್ದು ಆಫ್ಸೆಟ್ ಪ್ರಿಂಟರ್ಸ್ಗೆ ಬಂದು ಹೇಳ್ತಾ ಇರುವಂತಹ ವಿಷಯ ಅಂದ್ರೆ, ಕರಪತ್ರದಲ್ಲಿ ರವಿಚಂದ್ರನ್ ಅವರು ಚೆನ್ನೈಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನುವಂಥದ್ದು ವಿಷಯ ಆಗಿದ್ದು. ಇಷ್ಟು ಆತ ಅದಾದ ನಂತರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಆತ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಆತನ ಟಿವಿಯಲ್ಲಿ ಕೂಡ ನೀವು ನೋಡಿರ್ತೀರಿ, ರವಿಚಂದ್ರನ್ ಕೂಡ ಖುದ್ದು ಇದಕ್ಕೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಬಂದರು. ಕಾರಣ ಇಷ್ಟೇ, ಬಾಲಾಜಿ ಹೆಸರು, ಅವರ ಸೋದರ ಬಾಲಾಜಿ ಹೆಸರು ಕೂಡ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಈಗ ಬೆಂಗಳೂರಿಂದ ರೂಪಾ ಕರೆ ಮಾಡಿದ್ದಾರೆ. ರೂಪಾ, ಏನ್ ಹೇಳ್ತೀರಿ? ಅಲೋ ಸರ್. ಹಾ ಹೇಳಿ ರೂಪಾ ಅವರೇ. ಸರ್, ನಾನು ನಿಮ್ಮ ಅಭಿಮಾನಿ ಸರ್. ನನ್ ತುಂಬಾ ಫೀಲ್ ಆಗ್ತಾ ಇದೆ ಸರ್, ಅದನ್ನ ನೋಡ್ಬಿಟ್ಟು. ಅವ್ನ್ ಏನಾದ್ರೂ ಸಿಕ್ಬಿಟ್ರೆ ಸಾಯಿಸ್ಬಿಡ್ತೀನಿ. ನೀವ್ ಅಂತ ಖುಷಿಯಾಗಿದ್ದೀರಾ, ನನ್ಗೆ ಅವ್ನ್ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಸಾಕು, ನೀವ್ ಹೇಳೋ ಮಾತಿಗೆ ನಮ್ಮ ಮೈಯೆಲ್ಲ ಚುಮ್ ಅನ್ಬಿಡ್ತ ಅಷ್ಟೇ. ಇವಾಗ ಅಷ್ಟೇ ಆ ಸಾಕು, ಅಷ್ಟು ಪ್ರೀತಿ ಸಾಕು ನಮ್ಗೆ. ಅವ್ನ್ ಬಿಟ್ಟಾಗ ಹಾಳಾಗೋಗ್ಲಿ ಅವ್ನು, ಅವ್ನ ಯಾಕೆ ತಲೆ ಕೆಡಿಸ್ಕೊತೀರ? ನಾನ್ ನಿಮ್ ತುಂಬಾ ಇಷ್ಟಪಟ್ಟಿನ್ ಸರ್. ನಿಮ್ ಸಾಂಗ್ಸ್, ನಿಮ್ ಫಿಲಂ ಯಾವ್ದು ಬಿಡಲ್ಲ, ಎಷ್ಟು ಕೆಲಸ ಇದ್ರು ನೋಡ್ತಾನೆ ಇರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರೂಪಾ ಕರೆ ಮಾಡಿದ್ದಕ್ಕೆ. ಸಾಯಿಸ್ಬಿಡ್ತೀನಿ ಆತ ಸಿಕ್ಕಿದ್ರೆ ಅಂತಾದ್ರು. ಇನ್ನೂ ಕೆಲವರು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳಿರ್ತಾರೆ. ಇದೇ ನಿಜ ಅನ್ನೋ ಕಾರಣಕ್ಕೆ ತಾವು ಏನಾದರೂ ಮಾಡ್ಕೊಂಡ್ಬಿಟ್ರೆ ಏನು ಅಂತ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ ನೋಡಿ, ಇವೆಷ್ಟೊತ್ತು ಫೋನ್ ಮಾಡಿದ್ರಲ್ಲ, ಇವರು ಫೋನೇ ನಮಗೆ ಮೈ ಜುಮ್ ಅನ್ಸಿದ್ದೆ. ಈಗ ನೋಡಿ, ಆ್ಯಕ್ಚುಲಾಗಿ ಕುಂದಂಗೆ ನಿಂತ್ಕೊಂಡ್ಬಿಡ್ದು ಪಾಪ ಅಮ್ಮ ಹೇಳಿದಾಗ ಸಾಯಿಸ್ಬಿಡ್ತೀನಿ ಅಂದಾಗ. ಸೊ ಅವ್ರು ನಮ್ಮಲ್ಲಿ ಇಟ್ಟಿರೋ ಪ್ರೀತಿ ಇದೆಯಲ್ಲ, ಅಷ್ಟೇ ಸಾಕು ನಮಗೆ. ಇದಕ್ಕಿಂತ ಇನ್ನೇನು ಸಾಧಿಸೋಕ್ಕಾಗುತ್ತೆ ಮನುಷ್ಯ ಹೇಳಿ? ಸಂಬಂಧ ಇಲ್ಲ ಅವ್ರ ಜೊತೆ. ನಾವೇನು ಅವ್ರ ಜೊತೆ ಹುಟ್ಟಿ ಬೆಳೆದವರಲ್ಲ. ಆಫ್ಟರ್ ನಾವು ಕೊಟ್ಟಿರೋದು ಕೆಲವು ಸಿನಿಮಾಗಳು ಕೊಟ್ಟಿದ್ದೀವಿ, ಅದನ್ನ ನೋಡಿ ಅವ್ರು ನಮ್ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಬೆಳೆಸ್ಕೊಂಡಿರ್ತಾರೆ. ಅವ್ರಿಗೆ ನಾವು ಕೊಡೋಕ್ಕಾಗೋದು ಆ ಸ್ಕ್ರೀನ್, ಬಿಳಿ ಸ್ಕ್ರೀನ್ ಮೇಲೆ ನಾವು ಕೊಡೋವಂಥ ಸಿನಿಮಾಗಳಲ್ಲಿ ಅಷ್ಟೇ ಅವ್ರನ್ನ ಸಂತೋಷ ಪಡಿಸೋಕ್ಕಾಗೋದು. ಅವ್ರನ್ನ ನಮ್ಮನ್ನು ಅಲ್ಲಿ ನೋಡಿ ಅಷ್ಟು ಪ್ರೀತಿಸಿರ್ತಾರೆ, ಅಷ್ಟು ಆಸೆ ಪಟ್ಟಿರ್ತಾರೆ. ಅವ್ರು ಇವತ್ತು ಹೇಳೋದಷ್ಟೇ, ಇದು ಯಾವುದೋ ಒಬ್ಬ ದರಿದ್ರೆ ಅವನೋ ಮಾಡಿದ್ದಾನೆ, ಅದನ್ನು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಪ್ರೀತಿ ನಮ್ಮಲ್ಲಿ ಈಗಿರಲಿ, ಇಷ್ಟೇ ಇರಲಿ ಸಾಕು. ನನಗೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ. ನನಗೆ ಸಾಕಷ್ಟು ಫಸ್ಟ್ ಪಿಕ್ಚರಿಂದ ಕೊಟ್ಟಿದ್ದಾರೆ ಜನ. ಇದಕ್ಕಿಂತ ಹೆಚ್ಚಾಗಬೇಕು ಅಂತ ಆಸೆ ಪಡೋನಲ್ಲ ನಾನು. ಬಹುಶಃ ನಾನು ಕೆಲವು ದಿವಸದಿಂದ ಸ್ವಲ್ಪ ಸ್ಲೋ ಆಗಿದ್ದೀನಿ ಅನ್ನೋ ಒಂದು ದುಃಖ ನಿಮಗಿರ್ಬೋದು, ನೋವು ಇರ್ಬೋದು ನಿಮಗೆ. ಅದೆಲ್ಲ ಇನ್ನೇನು ಸರಿ ಮಾಡೋಂಥ ಗಳಿಗೆ ಬಂದಿದೆ ಇವತ್ತಿಗೆ. ಅದು ಸರಿ ಮಾಡಿಕೊಡ್ತೀನಿ. ನೀವು ಮತ್ತೆ ಸಂತೋಷ ಪಡೋಂಥ ಸಿನಿಮಾಗಳು, ಆಸೆ ಪಡೋಂಥ ಸಿನಿಮಾಗಳು ಕೊಡ್ತೀನಿ. ನಾನು ಹೊಟ್ಟೆ ಸಿಗ್ತೈತೆ, ನೀವು ಬಿಟ್ಟರೆ ನಾನು ಹೋಗ್ತೀನಿ. ಡೆಫಿನೆಟ್ಲಿ ಲಾಸ್ಟ್ ಕೊನೆಯದಾಗಿ, ಇಂತಹ ವ್ಯಕ್ತಿಗಳು ಇನ್ನು ಮುಂದೆ ನಿಮ್ಮ ತಂಟೆಗೆ ಬರಬಾರ್ದು, ಏನು ಹೇಳ್ತೀರಿ ಅವ್ರಿಗೆ? ಎರಡು ಸರ್ತಿ ನಡೀತು ನಿಮ್ಮ ಲೈಫಲ್ಲಿ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಟ್ರೈ ಮಾಡಿದಂಥವ್ರು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ? ಇವ್ರು ಯಾರೇ ಬಂದರೂ ನನ್ನ ಸಾಯಿಸೋದಕ್ಕಾಗೋದಿಲ್ಲ. ಫಸ್ಟು ನನ್ನ ಕನಸನ್ನ ಸಾಯಿಸೋಕ್ಕಾಗಲ್ಲ, ನನ್ನ ಆಸೆಗಳನ್ನ ಸಾಯಿಸೋಕ್ಕಾಗೋದಿಲ್ಲ. ಇಂಥವ್ರು ಎಷ್ಟು ಜನ ಬೇಕಾರೆ ಬರಲಿ, ಎಷ್ಟು ಜನ ಬೇಕಾರೆ ಹೋರಾಡಲಿ, ನಾನು ಶಕ್ತಿ ಇದೆ, ತಾಕತ್ತು ಇದೆ, ತಡ್ಕೋತೀನಿ. ಅಂಥ ಟೈಮಲ್ಲೂ ಜಿಗುಪ್ಸೆ ಆಗೋದಿಲ್ಲ ನಾನು. ಸೊ ಅಂಥದ್ದೆಲ್ಲ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಕೊಟ್ಟಿರೋ ಶಕ್ತಿ ನನಗದು. ನಾನು ಚಿಕ್ಕ ವಯಸ್ಸಿಂದ ನಾನು ಅನುಭವಿಸ್ಕೊಂಬಂದಿರೋ ನೋವುಗಳನ್ನ ಇವರೆಲ್ಲ ಏನೂ ನೋಡಿಲ್ಲ ಪ್ರಪಂಚದಲ್ಲಿ. ಇವರು ಎಲ್ಲ ರವಿಚಂದ್ರನ್ ಬಾಂಡ್ ವಿತ್ ಗೋಲ್ಡನ್ ಸ್ಪೂನ್ ಅನ್ಕೋತಾರೆ ಹೊರತು ರವಿಚಂದ್ರನ್ ವಾಸ್ ನೆವರ್ ವಿತ್ ಎ ಗೋಲ್ಡನ್ ಸ್ಪೂನ್. ನಮ್ಮಪ್ಪ ನಮ್ಮ ಗೋಲ್ಡನ್ ಸ್ಪೂನ್ ಏನು ಇಟ್ಕೊಂಡು ಏನು ಸಾಕಲಿಲ್ಲ ನಮ್ಮಪ್ಪ. ನಮ್ಮಪ್ಪ ಪ್ರೀತಿಯಿಂದ ಸಾಕಿದವ್ರು ನಮ್ಮನ್ನು. ಸೊ ನಮ್ಮ ಪ್ರೀತಿ ಫಸ್ಟಿಂದಲೇ ನನ್ನ ಜೀವನದಲ್ಲಿ ಫಸ್ಟಿಂದಲೇ ನಾನು ಕೆಲ್ಸಕ್ಕೆ ಕಲ್ತ್ಕೊಂಬಂದು ನಾನು. ಅವ್ರು ನಮ್ಮನ್ನು ಆ ಥರ ಬೆಳೆಸಿದ್ರು ಅವರು ನಮ್ಮನ್ನು. ನಾವು ಕಷ್ಟ ನೋಡಿಲ್ಲ ಜೀವನದಲ್ಲಿ, ಬಟ್ ಬೆಳ್ಕೊಂಬಂದಿನಿ. ಅವ್ರು ತಾಕತ್ತು ಕೊಟ್ಟರು ನನಗೆ, ಅದು ಶಕ್ತಿ ಇದೆ ನನಗೆ. ಎದುರುಕೊಳ್ಳೋಂಥದ್ದೆಲ್ಲ ಜೀವನದಲ್ಲಿ ಇವತ್ತಿಲ್ಲ, ಇವತ್ತಲ್ಲ, ನೀವು ಯಾವತ್ತೇ ಆಗಲಿ ಏನೇ ಆಗಲಿ ಎದುರುಕೊಳ್ಳೋದಿಲ್ಲ ನಾನು. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ಹಿಂಗೆ ಬದುಕಬೇಕು, ಈ ಥರ ಬದುಕಬೇಕು, ಆ ಥರ ಜೀವನ ಇರಬೇಕು ಅಂತ ಆಸೆಪಟ್ಟವ್ನು ನಾನು. ಈ ಥರ ಸಿನಿಮಾ ಮಾಡಬೇಕು ಅಂತ ಆಸೆಪಟ್ಟವ್ನು ನಾನು. ಈ ಥರ ಸಿನಿಮಾಗಳು ಮಾಡಬೇಕು, ಆ ಥರ ಸಿನಿಮಾ ಮಾಡಬೇಕು, ಹಿಂಗಿರಬೇಕು ಅಂತ ಆಸೆಪಟ್ಟವ್ನು ನಾನು. ನಾನು ಈ ಥರ ಬದುಕಬೇಕು ಅಂತ ಆಸೆಪಟ್ಟೆಲ್ಲ ಇವತ್ತರ ಒಂದು ದಿವಸ ಕೂಡ ನಾನು. ಇವತ್ತಿಗೂ ನನ್ನ ಮಕ್ಕಳಿಗೆ ಸಿನಿಮಾ ಬೆಳಗ್ಗೆ 6 ಗಂಟೆಗೆ ಬರ್ಸ್ತೀನಿ ನಾನು. ಎದ್ದೊಳ್ಳಿ ಕೆಲಸ ಮಾಡಿ ಕಲೀರಿ, ನಾಳೆ ಬೆಳಗ್ಗೆ ಶೂಟಿಂಗ್ 6 ಗಂಟೆ ಇದ್ದರೆ ಎದ್ದೊಳ್ಬೇಕು ನೀವು ಅಂತ. ಇವತ್ತು 6 ಗಂಟೆಗೆ ಎದ್ದು ರನ್ನಿಂಗ್ ಮಾಡಿಸ್ತೀನಿ, ಓಡಿಸ್ತೀನಿ. ಇದು ನಮ್ಮಪ್ಪ ನಮಗೆ ಕೊಟ್ಟರು ಅಭ್ಯಾಸ ಇದು. ಸೊ ನಮ್ಮ ಚಾಪೆ ಮೇಲೆ ಮಲಗೋಕ್ಕೂ ಯೋಚನೆ ಮಾಡಲ್ಲ, ಹಾಸಿಗೆ ಮೇಲೆ ಮಲಗೋಕ್ಕೂ ಯೋಚನೆ ಮಾಡೋದಿಲ್ಲ ನಾವು. ನಮ್ಮಿಂದ ಇನ್ನೊಬ್ರಿಗೆ ಮೋಸ ಆಗಬಾರ್ದು, ನಮ್ಮ ಫಾದರ್ ಹೇಳ್ಕೊಟ್ರದ್ದು. ನೀನು ನಂಬ್ಕೊಂಡು ಬರೋರಿಗೆ ಯಾವತ್ತು ಮೋಸ ಮಾಡಬಾರ್ದು. ಇದು ನಾನು ಸಿನಿಮಾ ಮೇಲೆ ಪಾಲಿಸ್ಕೊಂಬಂದಿರೋದು ಇವತ್ತವರೆಗೂ. ಅದಕ್ಕೆ ಸಿನಿಮಾಗೆ ಅಷ್ಟು ಒದ್ದಾಡ್ತೀನಿ ನಾನು ಅಷ್ಟೇ. ಅದು ಬಿಟ್ಟರೆ ಬೇರೆ ಇಂಥವ್ರು 100 ಜನ ಅಲ್ಲ, 1000 ಜನ ಬಂದು ಎದುರುಗಡೆ ಚಾಕು ಇಟ್ಕೊಂಡು ನಿಂತರು ಕೂಡ ನಾನು ಸಾಯಿಸೋಕ್ಕಾಗೋದಿಲ್ಲ ಅವರು. ಅಲ್ಲ, ರವಿಚಂದ್ರನ್ ಅವರ ಆತ್ಮವಿಶ್ವಾಸದ ಬಗ್ಗೆ ಎಲ್ಲ ಅಭಿಮಾನಿಗಳಿಗೂ ವಿಶ್ವಾಸ ಅಂತೂ ಇದ್ದೇ ಇದೆ. ಈಗ ನಿಮ್ಮ ಆತ್ಮೀಯರೊಬ್ಬರು ಫೋನ್ನಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ, ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ನಮ್ಮ ಜೊತೆ ಮಾತಾಡಿ. ಮಾತಾಡಿ. ಹಲೋ ಹಲೋ, ಏನು ಹೇಳ್ತೀರಾ? ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ನಿಮ್ಮ ಆತ್ಮೀಯರೊಬ್ಬರು ಕಾಲ್ ಮಾಡ್ತಾ ಇದ್ದಾರೆ ಇಂಥ ಟೈಮಲ್ಲಿ.
ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂದರೆ, ಅಭಿಮಾನಿಗಳಿಗೆ ನಿಮ್ಮ ಆತ್ಮ ವಿಶ್ವಾಸದ ಮೇಲೆ ವಿಶ್ವಾಸ ಇದೆ, ಆದರೆ ಇಂಥವ್ರಿಗೆ ಏನಾದರೂ ಬುದ್ಧಿ ಕಲಿಸ್ಬೇಕಲ್ಲ ಅನ್ನುವಂಥದ್ದು. ಏನು ಬುದ್ಧಿ ಕಲಿಸ್ತೀರ ಅವ್ರಿಗೆ? ಒಂದು ನಾಲ್ಕು ಹೊಡಿತೀರಾ ಅಲ್ಲ, ಅಥವಾ ಒಂದು ಕೇಸ್ ಇನ್ ಕೇಸ್ ನಿಮ್ಮ ಕಣ್ಣೆದುರಿಗೆ ಸಿಕ್ಕರೆ ಏನು ಮಾಡ್ತೀರಿ? ಏನು ಮಾಡೋದಿಲ್ಲ, ನಾನು ನೋಡಿದ್ರು ನೋಡಿದ್ರೆ ನಾನು ಕಲ್ತಿರೋದು ಸಿ ಪ್ರಯೋಜನ ಇಲ್ಲ ಅಂತ ಹೇಳೋದು ನನಗೆ ಅಲ್ವಾ. ವಿ ಆರ್ ನಾಟ್ ಸಪೋಸ್ ಅವ್ನು ಯಾರೋ ನಮ್ಮನ್ನು ಹುರಿದುಂಬಿಸ್ತಾನೆ ಅಂದ್ಬಿಟ್ಟು ನಾವು ವಿ ಕ್ಯಾನಾಟ್ ಬಿಕಮ್ ಎ ಕ್ರಿಮಿನಲ್ ಅವ್ನು ನೋಡೋದು ನಮ್ಗೆ ಎನ್ ವಿ ಆರ್ ಗಿವಿಂಗ್ ಪ್ರಿಫರೆನ್ಸ್ ಟು ದಟ್ ಫಿಲ್ ಅಂತ ಬಿಡೋದು. ಎಲ್ಲಕ್ಕಿಂತ ದೊಡ್ಡ ಶಿಕ್ಷೆ ನಿರ್ಲಕ್ಷ್ಯ ಮಾಡೋದೇ ದೊಡ್ಡ ಶಿಕ್ಷೆ. ಇಂಥದಕ್ಕೆ ಫಸ್ಟ್ ಆಫ್ ಆಲ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ಈಗ ಜಿಕ್ಕಿಸ್ ಆಗ್ತಿರೋದು ಇಲ್ಲ, ತನ್ನ ಬದುಕಿದ್ರೆ ಅಂತ ಟಿ ವಿಲಿ ಬಂದು ಹೇಳ್ಬೇಕು ಅನ್ನೋದು. ನನ್ನ ಪ್ರಕಾರ 99% ನನ್ನ ಬಗ್ಗೆ ಜನಕ್ಕೆ ಗೊತ್ತು. ನಾನು ಯಾವತ್ತು ಓಪನ್ ಪುಸ್ತಕ, ನಾನು ಯಾವತ್ತು ಒಳಗೆ ಏನು ಇಟ್ಕೊಂಡಿಲ್ಲ ನನ್ನ ಮನಸ್ಸಲ್ಲಿ. ನಾನು ಏನೇ ಇದ್ದರೂ ಹೇಳ್ಕೊಂಡು ಬಂದಿರೋದೇ ಜನಕ್ಕೆ ಗೊತ್ತು. ಸೊ ನನ್ನ ಬಗ್ಗೆ ನಾನು ಇಂಟರ್ವ್ಯೂಗೆ ಬಂದರೆ ಜನ ಗೊತ್ತಿವ್ನು ಹಿಂಗೆ ಮಾತಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ 1000 ರೂಪಾಯಿ ಗೊತ್ತು. ಬಟ್ ಎಲ್ಲೋ ಒಂದು ಚಿಕ್ಕ ಕಾರಣಗಳೇನೋ ಅವ್ರವ್ರಿಗೊಂದು ಸುಮ್ಮನೆ ಉಟ್ಕೊಳತ್ತಲ್ಲ. ಈಗ ಇಲ್ಲಿ ಫ್ಯಾಮಿಲಿ ಒಳಗೆ ಬೇಡದಿರೋ ವಿಷಯ ಅಷ್ಟೇ. ಸೊ ನಾನು ಚೆನ್ನಾಗಿದ್ದೀನಿ, ನನ್ನ ತಮ್ಮ ಚೆನ್ನಾಗಿದ್ದಾನೆ, ನನ್ನ ಫ್ಯಾಮಿಲಿ ಚೆನ್ನಾಗಿದ್ದೀವಿ ನಾವು. ಬೇಡದಿರೋ ವಿಷಯ ಯಾರೋ ಫ್ಯಾಮಿಲಿ ನೆಡ್ಕೊಂಬರೋದು, ನನ್ನ ತಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ, ನಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಇವತ್ತರೆಗೆಲ್ಲ ನಾವು ಯಾವತ್ತೇ ನೀವು ನೋಡಿದ್ರು ಕೂಡ ಚಿಕ್ಕ ವಯಸ್ಸಿಂದ ಅಲ್ಲಿ ನಮ್ಮ ಫ್ಯಾಮಿಲಿನ ಯಾವತ್ತೂ ಸಿನಿಮಾ ಕಡೆ ಕರ್ಕೊಂಬಂದವರಲ್ಲ ನಾವು. ನೋಡಿದ್ರೆ ಯಾವತ್ತಾದ್ರೆ ನೀವು ನನ್ನ ಹೆಂಡತಿ ಇವತ್ತು ಬರೋದಿಲ್ಲ. ಹೌದು, ನಾವು ಹಂಗೆ ಬೆಳೆದವ್ರು ನಾವು. ಸಿನಿಮಾ ಯಾಕಂದ್ರೆ ಸಿನಿಮಾ ಲೋಕನೇ ಬೇರೆ, ಅದಕ್ಕೋಸ್ಕರ ವಿ ಡೋಂಟ್ ನಾವು ಸಿನಿಮಾನ ಇಲ್ಲಿ ಬೆಳೆಸೋದಿಲ್ಲ, ನಮ್ಮ ಫ್ಯಾಮಿಲಿ ಬರೋದಿಲ್ಲ. ಬಟ್ ಅವ್ರನ್ನ ಸಿನಿಮಾದಲ್ಲಿ ಇಲ್ದಿರೋರ್ನ ಅನ್ನೆಸರಿ ಡಿಸ್ಟರ್ಬ್ ಮಾಡಿದ್ರೆ, ಈಗಾಗಲೇ ನನ್ನ ಹೆಂಡತಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ, ನನ್ನ ಮಗಳು ಮಾಡ್ತಾನೆ ಇದ್ದಾಳೆ. ಹೌದು. ಸೊ ಅವ್ರು ಡಿಸ್ಟರ್ಬ್ ಆಗ್ತಾರೆ. ಈಗ ಅವ್ರಿಗೊಂದು 2-3 ಡೇಸ್ ಅವ್ರಿಗೆ ನಿದ್ದೆ ಕೆಡುತ್ತೆ. ಡೆಫಿನೆಟ್ಲಿ. ಈಗ ನಿಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಮಾತಾಡಿ ಸರ್. ಹಲೋ ಹಲೋ ಅವ್ರು ಮಾತಾಡ್ತಾನೆ ಇದ್ದಾರೆ. ಹಲೋ ಹಲೋ ಮಾತಾಡಿ, ರವಿಚಂದ್ರನ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ. ನೋಡಿ ಅಲ್ಲಿಂದ ಹೊರಟಷ್ಟಲ್ಲಿ 1000 ನ್ಯೂಸ್ ಬರ್ಬಿಟ್ಟಿದ್ದಾರೆ. ಹಂಸಲೇಖ ಅವರೇ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಇಂಥ ಟೈಮಲ್ಲಿ? ಇಲ್ಲೂ ನಗುವಿನ ಉತ್ತರ, ಅಲ್ಲೂ ನಗುವಿನ ಉತ್ತರ. ಸಹಾಯಕ್ಕೆ ಹೋಗ್ಬೇಡ್ರಿ, ಗೋರಿ ಕಟ್ಸ್ಕೋಬೇಡ್ರಿ ಅಂತ ಹೇಳಿದ್ರು ಸಹಾಯಕ್ ಹೋಗ್ತಾರೆ. ನಮ್ಮ ಏನಮ್ಮ ಮಾತಾಡ್ತೀಯಾ ಸರ್? ರಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ಈಗ ಹೊಸ ಹ್ಯಾಪಿ ಬರ್ತ್ಡೇ, ಹೊಸ 3 ಸಿನಿಮಾ ಜೊತೆ ಬರ್ತಿದ್ದಾರೆ, ಅದಕ್ಕೆ ಕರ್ನಾಟಕದಲ್ಲೆಲ್ಲ ಸುದ್ದಿ ಆಗ್ತಾ ಇದೆ. ಕೇಳಿಸ್ತಾರೆ ಸರಿಗೆ, ನಗ್ತಾನೇ ಇದ್ದಾರೆ ಅವರು. ನಾನು 12 ಗಂಟೆ ಅವ್ರ ಜೊತೆ ಇದ್ದಿದ್ದು, 12:30 ನಾನು ಅವ್ರ ಜೊತೆ ಹೊರಟಿದ್ದು. ಅವ್ರು ಹಂಗೆ ಮನೆಗೆ ಹೊರಟ್ರೆ ನಾನು ಈ ಕಡೆ ದೇವಸ್ಥಾನ ಕೂಡ ಬರ್ತಾಯಿರ್ತಾನೆ ಅಷ್ಟೇ. ನೋಡಿ, ದೇವಸ್ಥಾನ ಕೋಯಿನ್ಸಿಡೆನ್ಸ್, ದೇವರು ಕರ್ಕೊಂಡಿದ್ದಾರಲ್ಲಿ, ನೀವು ಕರೆಸಿದ್ರೆ ಇಲ್ಲಿ ಅವ್ನು ಯಾರೋ ಇಂಥ ನ್ಯೂಸ್ ಕೊಟ್ಟರೆ ಅಲ್ಲ ಅವ್ರು ಕರೆದವ್ರೆ. ಓಕೆ, ಬಹುಶಃ ಹಂಸಲೇಖ ಅವರ ಕರೆ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾಗಿ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಬಟ್ ಆದರೂ ಅವರು ನಗುವಿನ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಕೊನೆಯದಾಗಿ ಏನು ಹೇಳ್ತೀರಿ ರವಿಚಂದ್ರರು? ಏನಿಲ್ಲ, ಯಾರೂ ತಲೆ ಕೆಡಿಸ್ಕೋಬೇಡಿ, ಸಾಕಷ್ಟು ಕೆಲಸಗಳಿದೆ. ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನನಗೆ ಒಂದೇ ಫ್ಯಾಮಿಲಿ ಇಲ್ಲ, ನಾನು 1000 ಸತಿ ಹೇಳ್ತೀನಿ, ನಾನು ನೀವು ಕೂಡ ಒಂದು ಫ್ಯಾಮಿಲಿ ಇದ್ದಾಗೆ. ಸೊ ಆಲ್ ನನಗೆ ಐ ಡೋಂಟ್ ಹ್ಯಾವ್ ಎನಿ ಫಿಯರ್ ಇನ್ ಲೈಫ್, ನಾನು ಯಾರ ಬಗ್ಗೆನೂ ಹೆದರುವಂಥದ್ದು ಇಲ್ಲ. ಆತ್ಮವಿಶ್ವಾಸ ಇವತ್ತಲ್ಲ ಯಾವತ್ತು ಇದೇ ಥರ ಇರುತ್ತೆ. ಇನ್ನು ಸಾಕಷ್ಟು ಒಳ್ಳೆ ಸಿನಿಮಾಗಳು ಕೊಡ್ತೀನಿ, ಇಂಥವ್ರನ್ನ ಎಂಕರೇಜು ಮಾಡಬೇಡಿ. ನನಗೆ ಹೊಟ್ಟೆ ಹಸಿವಿಂದ ನೀವು ಇದರ ಒನ್ ಅವರ್ ನಾನು ಬದುಕಿದ್ದೀನಿ ಹೇಳಕ್ಕೆ. ಚೆನ್ನಾಗಿ ನಿಮಗೆ ಮುಕ್ತಿ ಕೊಡ್ತೀವಿ, ಹಸಿವನ್ನು ನೀಗಿಸುವಂಥ ಆಹಾರನ್ನು ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ರವಿಚಂದ್ರ, ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದು ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ವೆಂಕಟರಮಣಪ್ಪ ಅವರೇ ಹಾಗೆ ಭಾಸ್ಕರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡೋದಲ್ಲ ವೀಕ್ಷಕರೇ, ಕಲೆಗೆ ಕಲಾವಿದರಿಗೆ ಸಾವಿಲ್ಲ ಅನ್ನುವಂಥ ಮಾತಿದೆ. ಅಂಥದ್ರಲ್ಲಿ ರಾಜನಾಗಿ ಮೆರೆದಂಥ ರವಿಚಂದ್ರನ್ ಅವರ ಬಗ್ಗೆ ಇಂಥ ಸುದ್ದಿ ಹಬ್ಬಿಸಿದ ವ್ಯಕ್ತಿ ಎಲ್ಲೇ ಸಿಕ್ಕರೂ ಕೂಡ ಅವರ ಅಭಿಮಾನಿಗಳು ಬಹುಶಃ ಬಿಡೋದಿಲ್ಲ ಅಂತ ಅನಿಸುತ್ತೆ. ರವಿಚಂದ್ರನ್ ಅವರ ಬದುಕಿನಲ್ಲಿ ಎರಡನೇ ಬಾರಿ ಇಂಥದೊಂದು ಸಾವಿನ ಸುಳ್ಳು ಸುದ್ದಿ ಹಬ್ಬಿರುವಂಥದ್ದು. ಈ ಥರ ಸುಳ್ಳು ಸುದ್ದಿಗಳು ಹಬ್ಬದಾಗ ಅವರ ಆಯುಷ್ಯ ಗಟ್ಟಿಯಾಗುತ್ತಂತೆ, ಅದೇ ಒಂದು ಆಶಯ. ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆಯೊಂದಿಗೆ ಅವರು ಚೆನ್ನಾಗೇ ಇರ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.